ಮೂರೆ ಮೂರೆ ಪೆಗ್ಗಿಗೆ ಎಂಬ ರ್ಯಾಪ್ ಸಾಂಗ್ ಮೂಲಕ ಇಡೀ ಕರ್ನಾಟಕದಷ್ಟೇ ಅಲ್ಲ ಹೊರ ರಾಜ್ಯಗಳಲ್ಲೂ ಖ್ಯಾತಿ ಗಳಿಸಿದ್ದ ವ್ಯಕ್ತಿ ಚಂದನ್ ಶೆಟ್ಟಿ ಇನ್ನು ಇದೀಗ ಈ ಚಂದನ್ ಶೆಟ್ಟಿ ಅವರಿಗೆ ಇದೀಗ ಸಂಗೀತ ಕ್ಷೇತ್ರದಲ್ಲಿ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ತನ್ನದೇ ಆದ ಡಿಮ್ಯಾಂಡ್ ಜಾಸ್ತಿ ಇದೆ ಇನ್ನು ಕೆಲವು ಕಡೆ ಸಾರ್ವಜನಿಕ ಸಭೆಗಳಲ್ಲಿಯೂ ಸಹ ಚಂದನ್ ಶೆಟ್ಟಿ ಅವರಿಗೆ ಆಹ್ವಾನ ನೀಡಿದ್ದು ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ತಿದ್ದಾರೆ ಆದರೆ ಇದೀಗ ಚಂದನ್ ಅವರಿಗೆ ಸಿಕ್ಕಾಪಟೆ ಡಿಮ್ಯಾಂಡ್ ಇರುವುದನ್ನು ಮನಗಂಡಿರುವ ಚಂದನ್ ಅವರು ಅವರು ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮ ನೆರವೇರಿಸಿಕೊಡಬೇಕಾದ್ರೆ ಬರೋಬ್ಬರಿ ಮೂವತ್ತೈದರಿಂದ ನಲವತ್ತು ಲಕ್ಷ ಸಂಭಾವನೆಯನ್ನ ಕೇಳ್ತಿದ್ದಾರಂತೆ ಅಷ್ಟಕ್ಕೂ ಅಷ್ಟರ ಮಟ್ಟಿಗೆ ಸಂಭಾವನೆ ಕೇಳಲು ಅವರಲ್ಲಿರುವ ಏಕೈಕ ಕಾರಣ ಡಿಫರೆಂಟ್ ಆಗಿ ಹಾಡುವುದು ಮತ್ತು ಸಂಗೀತ ಕ್ಷೇತ್ರದಲ್ಲಿ ಒಂದು ದಿಟ್ಟ ಹೆಜ್ಜೆಯನ್ನ ಮುನ್ನಿಟ್ಟಿರುವುದು ಹೀಗಾಗಿ ಇಲ್ಲಿ ದುಡ್ಡಿನ ವಿಚಾರ ಏನು ದೊಡ್ಡದಲ್ಲ ಎಂದು ಅನೇಕ ಸಾಹಿತ್ಯ ಪ್ರಿಯರು ಇದೀಗ ಚಂದನ್ ಶೆಟ್ಟಿ ಅವರನ್ನ ತಮ್ಮ ಊರ ಕೆರೆಗಳಲ್ಲಿ ನಡೆಯುವ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಸುಂದರವಾದ ಮನರಂಜನೆಯನ್ನ ಏರ್ಪಡಿಸುತ್ತಿದ್ದಾರಂತೆ ಒಟ್ಟಿನಲ್ಲಿ ಅದೇನೇ ಆದರೂ ಇದೀಗ ಚಂದನ್ ಶೆಟ್ಟಿ ಅವರ ಕಾಲ ಬಂದಿದೆ ಸ್ಯಾಂಡಲ್ವುಡ್ನಲ್ಲಿ ಒಂದು ಹೊಸ ತಿರುವು ಕಂಡಿದೆ ಅಷ್ಟೇ ಅಲ್ಲದೆ ಇಂದು ಚಂದನ್ ಶೆಟ್ಟಿ ಅವರು ಈ ಮಟ್ಟಕ್ಕೆ ಬೆಳೆಯಲು ಒಬ್ಬ ಸ್ಯಾಂಡಲ್ವುಡ್ನ ಖ್ಯಾತ ಸಂಗೀತ ನಿರ್ದೇಶಕ ಕಾರಣರಂತೆ ಅದು ಯಾರಪ್ಪ ಅಂತ ಅಂದ್ರೆ ಅರ್ಜುನ್ ಜನ್ಯಾ ಅವರು ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ನಲ್ಲಿ ತಿಳಿಸಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮತ್ತಷ್ಟು ಸ್ಯಾಂಡಲ್ವುಡ್ ಅಪ್ಡೇಟ್ಸ್ಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ